ಹಲೋ ಕನ್ನಡಿಗರೇ ನಾನು ನಿಮ್ಮ ಕನ್ನಡತಿ ಶಬೀನಾ ಫ್ರೆಂಡ್ಸ್ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಜನ ನನಗೆ ಮೆಸೇಜ್ ಮಾಡಿದರು ಮತ್ತು ಕಮೆಂಟ್ ಮಾಡಿದರು ಪ್ಲೀಸ್ ನೀವು ಮುಸ್ಲಿಮರು ನೀವು ಮಾಡುವಂಥ ಬಿರಿಯಾನಿ ತೋರಿಸಿ ಮೇಡಮ್ ಅಂತ ತುಂಬ ಜನನೇ ನನಗೆ ಮೆಸೇಜ್ ಮಾಡಿದರು ಪರ್ಫೆಕ್ಟಾಗಿ ಬೆಂಗಳೂರಿನಲ್ಲಿ ಮಾಡುವಂತಹ ಮುಸ್ಲಿಮ್ ಟ್ರೆಡಿಷನಲ್ ದಮ್ ಬಿರಿಯಾನಿ ಬಿರಿಯಾನಿಗಳಲ್ಲಿ ಹಲವಾರು ದಿ ಬಿರಿಯಾನಿಗಳಿದೆ ಸ್ಪೆಷಲಾಗಿ ಬೆಂಗಳೂರಲ್ಲಿ ಮಾಡುವಂತಹ ಒಂದು ಮುಸ್ಲಿಮ್ ಬಿರಿಯಾನಿ ಅಂತ ಹೇಳ್ಬೋದು ಸೊ ಅದನ್ನು ಇವತ್ತು ನಾನು ರೆಸಿಪಿ ತೊಗೊಂಬಂದಿದ್ದೀನಿ ಸೊ ಬನ್ನಿ ಈ ಮುಸ್ಲಿಮ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬಿರಿಯಾನಿ ಮಾಡಲು ಏನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಒಂದು ಕೆ ಜಿ ನಾನು ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಪೀಸಸ್ ಸ್ವಲ್ಪ ದೊಡ್ಡ ಸೈಜ್ ಇರಬೇಕು ಬಿರಿಯಾನಿಗೆ ಸೊ ಅದಾದಮೇಲೆ ನಾನು ಒಂದು ಕೆ ಜಿ ಇಲ್ಲಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಬುಲೆಟ್ ರೈಸು ಇದಕ್ಕೆ ತುಂಬಾ ಉತ್ತಮ ಬಾಸುಮತಿ ರೈಸ್ಗಿನ ಬುಲೆಟ್ ರೈಸು ತುಂಬಾ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾನು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ನಾನು ನಿಮಗೆ ತೋರಿಸ್ತೀನಿ ಮುಂದೆ ಅದಾದಮೇಲೆ ನಾನು ಮೊಸರು ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ನಿಂಬೆಹಣ್ಣನ್ನು ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ ಮತ್ತು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ತಗೊಂಡಿದ್ದೀನಿ ಹಾಗೆ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮೇಲೆ ಫುಡ್ ಕಲರ್ ತೊಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಫುಡ್ ಕಲರು ಎರಡು ಫುಡ್ ಕಲರ್ ತೊಗೊಂಡಿದ್ದೀನಿ ಗ್ರೀನ್ ಮತ್ತು ರೆಡ್ಡು ಸೊ ಇದು ನಿಮ್ಮ ಆಪ್ಷನಲ್ಲಿ ಬೇಕಂದರೆ ಹಾಕ್ಕೊಳ್ಳಿ ಆಮೇಲೆ ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಮತ್ತು ಬಿರಿಯಾನಿ ಎಲೆ ಲವಂಗ ಯಾಲಕ್ಕಿ ಮತ್ತು ಚಕ್ಕೆ ಒಂದು ಕೆ ಜಿಗೆ ಇಷ್ಟು ಬೇಕಾಗುತ್ತೆ ಆಮೇಲೆ ನೀರುಳ್ಳಿ ಒಂದು ಮುನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಈ ಥರನೇ ಮಾಡ್ಕೋಬೇಕು ಮತ್ತು ಒಂದು ಮುನ್ನೂರು ಗ್ರಾಮಷ್ಟು ನಾನು ಟೊಮಾಟೊ ತೊಗೊಂಡಿದ್ದೀನಿ ಅದು ಕೂಡ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಹಸಿಮೆಣ್ಸಿನಕಾಯಿ ಮಧ್ಯಕ್ಕೆ ಈ ಥರ ಮುರಿದು ಇಟ್ಕೊಂಡಿದ್ದೀನಿ ಸೀಳೋದು ಬೇಡ ಮುರಿದು ಇಟ್ಕೊಂಡಿದ್ದೀನಿ ಅದಾದಮೇಲೆ ಪುದೀನ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಎರಡು ಹಿಡಿಯಷ್ಟು ನಾನು ಪುದೀನ ತೊಗೊಂಡಿದ್ದೀನಿ ಒಂದು ಎರಡು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸೊ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಸೊ ಇಷ್ಟೆಲ್ಲ ಬೇಕಾಗುತ್ತೆ ನಮ್ಮ ಬೆಂಗಳೂರು ಶೈಲಿಯ ದಮ್ ಬಿರಿಯಾನಿ ಮಾಡೋಕ್ಕೆ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಇವಾಗ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಬಿರಿಯಾನಿ ಮಾಡೋಕ್ಕೆ ಯಾವತ್ತೂ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೋಬೇಕು ನಾನು ಇವಾಗ ಒಂದು ಕೆ ಜಿ ಬಿರಿಯಾನಿ ಮಾಡೋದ್ರಿಂದ ನಾನು ನೂರೈವತ್ತು ಗ್ರಾಮು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಒಂದು ಎರಡು ಸ್ಪೂನ್ ತೊಗೊಂಡೋದ್ರಿಂದ ಒಂದು ನೂರೈವತ್ತು ಗ್ರಾಮು ಎಣ್ಣೆ ಬೇಕಾಗುತ್ತೆ ಅದಾದ ಮೇಲೆ ನಾನು ಈಗ ಯಾಲಕ್ಕಿ ಲವಂಗ ಬಿರಿಯಾನಿ ಎಲೆ ಚಕ್ಕೆ ಇಷ್ಟನ್ನು ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ಸ್ವಲ್ಪ ಬಿಸಿ ಆದಮೇಲೆ ನಾನು ಇಲ್ಲಿ ಒಂದು ಮುನ್ನೂರು ಅಷ್ಟು ನೀರುಳ್ಳಿನ ತಗೊಂಡಿದ್ನಲ್ಲ ಅದನ್ನು ಪೂರ್ತಿ ಹಾಕಿ ಇವಾಗ ನೀರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಲೈಟ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಇದು ನೀರುಳ್ಳಿ ಫ್ರೈ ಆಗ್ತಾ ಇರಲಿ ಈಗ ನಾನು ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ ಸೊ ಅದು ಏನಕ್ಕೆ ಅಂತಂದರೆ ನಾವು ರೈಸು ಬಾಯ್ಲ್ ಮಾಡಿ ಮತ್ತು ಬಸಿಬೇಕು ದಮ್ ಮಾಡಬೇಕಲ್ವಾ ಅದಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ತನಕ ರೈಸನ್ನು ಬಾಯ್ಲ್ ಮಾಡಬೇಕು ಸೊ ಅದಕ್ಕೆ ನೀರು ಅಲ್ಲಿ ಬಿಸಿ ಆಗ್ತಾ ಇರಲಿ ಅಂತ ಪಕ್ಕದಲ್ಲಿ ನೀರು ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಬಿರಿಯಾನಿ ಬೇಗ ಆಗುತ್ತೆ ಅಂತ ಒಂದು ನೀರನ್ನು ಎಷ್ಟು ಹಾಕಿದ್ದೀನಿ ಅಂತಂದರೆ ಒಂದು ಕೆ ಜಿ ನಾನು ರೈಸ್ ತೊಗೊಳ್ತಿದ್ದೀನಿ ಅಂದರೆ ಒಂದು ಮೂರುವರೆ ಲೀಟ್ರ್ ನಾನು ನೀರನ್ನು ಹಾಕ್ಕೊಂಡು ಪಕ್ಕದಲ್ಲಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ನೀರನ್ನು ಬಸಿಬೇಕು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡ್ರೂ ತೊಂದರೆ ಇಲ್ಲ ಅಕ್ಕಿ ಬಸಿಬೇಕಲ್ವಾ ಹಾಗಾಗಿ ಇವಾಗ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಐದರಿಂದ ಆರು ನಿಮಿಷದ ತನಕ ನಾನು ನೀರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟ್ ಬ್ರೌನ್ ಆದ ತುಂಬ ಬ್ರೌನ್ ಆಗೋದು ಬೇಕಾಗಿಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ನೀರುಳ್ಳಿ ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ಈ ಥರ ಲೈಟ್ ಬ್ರೌನ್ ಆದಮೇಲೆ ನಾವು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಇದನ್ನು ಫ್ರೈ ಮಾಡಿ ಒಂದು ಒಳ್ಳೆಯ ಅರೋಮಾ ಬರಬೇಕು ಆಲ್ಮೋಸ್ಟು ಮೂರರಿಂದ ನಾಲ್ಕು ನಿಮಿಷದ ತನಕ ನಾನು ನೀರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಇನ್ನೂ ಒಂದು ನಾಲ್ಕು ಐದು ನಿಮಿಷದ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಒಳ್ಳೆ ಪರಿಮಾಣ ಬರುತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿದು ಅದು ಅದು ಮೇಲೆ ನಾನು ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ಚಿಕನ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚಿಕನ್ ಕೂಡ ಫ್ರೈ ಮಾಡ್ಕೊತೀನಿ ನೀರುಳ್ಳಿ ಆಗಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಆಗಲಿ ಚೆನ್ನಾಗಿ ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟು ಒಂದು ಒಳ್ಳೆ ಅರೋಮಾ ಬರಬೇಕು ಸ್ಮೆಲ್ ಬರಬೇಕು ಘಮ ಬರಬೇಕು ಸೊ ಅಲ್ಲಿ ತನಕ ನೀವು ಫ್ರೈ ಮಾಡಬೇಕು ಇಲ್ಲಾಂದರೆ ಬಿರಿಯಾನಿ ಟೇಸ್ಟ್ ಆಗೋದ್ರೆ ಅದರಿಂದ ಸೊ ಇವಾಗ ನೋಡಿ ನಾನು ಒಂದು ರುಚಿಗೆ ಬೇಕಾಗುವಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಗರಂ ಮಸಾಲ ಮತ್ತು ಅಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ಹಸಿಮೆಣ್ಸಿನಕಾಯೂ ಬಳಸೋದ್ರಿಂದ ನಾನು ಖಾರದ ಪುಡಿ ನೋಡ್ಕೊಂಡು ಹಾಕ್ತಾಯಿದ್ದೀನಿ ಆಮೇಲೆ ಮಕ್ಕಳೆಲ್ಲ ತಿನ್ನೋದರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ಳೋಣ ಬೆಂಗಳೂರು ಶೈಲಿಯ ಬಿರಿಯಾನಿ ಅಷ್ಟೊಂದು ಖಾರ ಇರಲ್ಲ ಹೈದರಾಬಾದಿ ಬಿರಿಯಾನಿ ಅದೆಲ್ಲ ಸ್ವಲ್ಪ ಖಾರ ಇರುತ್ತೆ ಸೊ ಇವಾಗ ಒಂದು ಎರಡು ಮೂರು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಚಿಕನ್ನ ಎಣ್ಣೆಯಲ್ಲಿ ಇವಾಗ ನಾನು ಟಮಾಟೊ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡ್ಮೇಲೆ ನಾವು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಅದಾದಮೇಲೆ ನಾನು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ನಾನು ಹಾಗೆ ಉಳಿಸ್ಕೊಂತಿದ್ದೀನಿ ಸೊ ರೈಸ್ ಬಾಯಿಲ್ ಮಾಡಬೇಕಾದ್ರೆ ನಾನು ಅದನ್ನು ಸ್ವಲ್ಪ ಆ್ಯಡ್ ಮಾಡೋಕ್ಕೋಸ್ಕರ ಪುದೀನ ಕೊತ್ತಂಬರಿ ಇದ್ದೀನಿ ಆಮೇಲೆ ನೂರೈವತ್ತು ಗ್ರಾಮು ನಾನಿಲ್ಲಿ ಮೊಸರು ಹಾಕ್ಕೊಂಡೆ ಆಮೇಲೆ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕ್ಕೊಂಡೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ನಾನು ಹಾಗೆ ಉಳಿಸ್ಕೊಂಡಿದ್ದೀನಿ ರೈಸ್ ಬಾಯ್ಲ್ ಮಾಡಬೇಕಾದ್ರೆ ಹಾಕ್ಕೊಳಕ್ಕೆ ಸೊ ಇವಾಗ ನೋಡಿ ಇವಾಗೆಲ್ಲ ಒಳ್ಳೆ ಒಂದು ಮಿಕ್ಸ್ ಕೊಟ್ಟು ಪ್ಲೇಟ್ ಮುಚ್ಚಿ ನಾನು ಸ್ಲೋ ಮಾಡಿಕೊಂಡು ಪಕ್ಕದಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ಲೋ ಮಾಡಿಕೊಂಡ್ರೆ ಅದು ಬಿಸಿ ಆಗ್ತಾ ಇರುತ್ತೆ ಈ ಕಡೆ ನಾನು ನೀರು ಬಿಸಿ ಆಗ್ತಾ ಇದೆಯಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಸ್ವಲ್ಪ ಗರಂ ಮಸಾಲೆ ಉಪ್ಪು ಇದನ್ನೆಲ್ಲ ಹಾಕಿ ನಾನು ರೈಸನ್ನು ವಾಶ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ನೆನೆಸಿ ಇಟ್ಕೊಬೋದು ವಾಶ್ ಮಾಡಿರೋ ಅಂಥ ರೈಸ್ ಹಾಕಿ ಆಮೇಲೆ ಒಂದು ಫ್ಯೂ ಡ್ರಾಪ್ಸು ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ನಿಮಗೆ ತೋರಿಸ್ತಾ ಇರೋದ್ರಿಂದ ನಾನು ಬೇಗ ಬೇಗ ಹೇಳ್ತಾ ಇದ್ದೀನಿ ಸೊ ಇವಾಗ ಈ ರೈಸು ನಾವು ಒಂದು ಏಯ್ಟಿ ಪರ್ಸೆಂಟ್ ತನಕ ಬೇಯಿಸ್ಕೋಬೇಕು ಸೊ ನೀರು ಆಲ್ರೆಡಿ ಬಿಸಿ ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಆವಾಗ ನೀವು ಚೆಕ್ ಮಾಡ್ತಿರಬೇಕು ಸೊ ನೋಡಿ ಇವಾಗ ಒಂದು ಏಯ್ಟಿ ಪರ್ಸೆಂಟು ರೈಸ್ ಬೆಂದಿದೆ ಈಗ ನಾನು ಈ ಥರ ಒಂದು ಸ್ಟ್ರೀನರಲ್ಲಿ ನಾನು ರೈಸನ್ನೆಲ್ಲ ನೀರನ್ನ ಬಸ್ಕೊಳ್ತೀನಿ ಜಾಸ್ತಿ ಬಾಯ್ಲ್ ಆಗೋಕ್ಕೆ ಬಿಡಬಾರ್ದು ರೈಸು ಸೊ ಇಲ್ಲಾಂದರೆ ಉದ್ರುದ್ರಾಗಲ್ಲ ಹಾಗೆ ನಾನು ಒಂದು ತವಾ ಇಟ್ಕೊಂಡಿದ್ದೀನಿ ರೈಸ್ ಬಸಿಯೋಕ್ಕೆ ಅಂತ ನಾನು ಇಟ್ಟಿದ್ದೀನಿ ತವಾ ಇಟ್ಕೊಂಡು ಇವಾಗ ನಾನು ಚಿಕನ್ ಈ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚಿಕನ್ ಕೂಡ ಒಂದು ಏಯ್ಟಿ ಪರ್ಸೆಂಟ್ ತನಕ ಬೆಂದಿದೆ ಲೋ ಫ್ಲೇಮಲ್ಲಿ ನಾನು ಇಟ್ಟಿದ್ದೆ ಚಿಕನ್ ಬೇಗ ಬಾಯ್ಲ್ ಆಗೋದ್ರಿಂದ ಒಂದು ಏಯ್ಟಿ ಪರ್ಸೆಂಟ್ ಇದನ್ನು ಬೆಂದಿದೆ ಸೊ ಇವಾಗ ರೈಸ್ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಈಗ ನಾವು ಚಿಕನ್ ಮತ್ತು ರೈಸನ್ನ ದಮ್ ಮಾಡಕ್ಕೆ ಬಿಡಬೇಕು ಸೊ ನಾನು ಅರ್ಧ ಗ್ರೇವಿ ಒಂದು ಸ್ವಲ್ಪ ಲಿಕ್ವಿಡು ಮತ್ತು ಚಿಕನ್ ಪೀಸಸ್ನ ಒಂದು ಅರ್ಧ ಗ್ರೇವಿನ ಒಂದು ಪಾತ್ರೆಯಲ್ಲಿ ತೆಗಿತಾಯಿದ್ದೀನಿ ಏಕೆ ಅಂದರೆ ದಮ್ ಮಾಡಬೇಕು ಲೇಯರ್ ಹಾಕಬೇಕಲ್ವಾ ಸೊ ಹಾಗಾಗಿ ನಾನು ಒಂದು ಅರ್ಧ ಗ್ರೇವಿ ಮತ್ತು ಪೀಸಸ್ನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ರೈಸ್ ಬೇಯಬೇಕಾದ್ರೆ ನೀವು ತುಂಬಾ ಗಮನ ಇಟ್ಟು ನೋಡ್ಕೋಬೇಕು ಬಿಸಿ ನೀರಲ್ಲಿ ಕುದಿತಿರುವಂಥ ನೀರಿನಲ್ಲಿ ನಾವು ಅಕ್ಕಿ ಹಾಕೋದ್ರಿಂದ ಬೇಗ ಬೇಯುತ್ತೆ ಆಮೇಲೆ ನಿಂಬೆಹಣ್ಣು ಒಂದೆರಡು ಒಂದು ಫ್ಯೂ ಡ್ರಾಪ್ಸು ಕುಕ್ಕಿಂಗ್ ಆಯಿಲು ಹಾಕೋದ್ರಿಂದ ಅಕ್ಕಿ ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ಸೊ ಇವಾಗ ಅರ್ಧ ನಾನು ಗ್ರೇವಿನ ತೊಗೊಂಡಿದ್ದೀನಿ ಸೊ ಈಗ ಅರ್ಧ ನಾನು ಪಾತ್ರೆನಲ್ಲಿ ಹಾಗೆ ಬಿಟ್ಟಿದ್ದೀನಿ ಸೊ ರೈಸನ್ನ ಕ್ಲೀನಾಗಿ ಚೆನ್ನಾಗಿ ಬಸ್ಕೊಂಡಿದ್ದೀನಿ ನೀರು ಯಾವುದೇ ಕಾರಣಕ್ಕೂ ರೈಸಲ್ಲಿ ನೀರು ಇರಬಾರ್ದು ಇಲ್ಲಾಂದರೆ ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಈ ಚಿಕನ್ ಗ್ರೇವಿನಲ್ಲೂ ಸ್ವಲ್ಪ ರ ಇರೋದ್ರಿಂದ ದಮ್ ಮಾಡೋಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದೇ ಟೆಕ್ನಿಕಲ್ ಮಾಡಿ ತುಂಬ ಜನ ಬಿರಿಯಾನಿ ಮುದ್ದೆ ಆಗಿಬಿಡುತ್ತೆ ಅಂತಾರೆ ರೈಸು ಜಾಸ್ತಿ ಓವರ್ ಕುಕ್ ಮಾಡಿರ್ತಾರೆ ಅಥವಾ ಗ್ರೇವಿಗೆ ನೀರು ಹಾಕಿರ್ತಾರೆ ನಾನು ಗ್ರೇವಿಗೆ ಒಂದು ಸ್ವಲ್ಪ ನೀರು ಹಾಕಿಲ್ಲ ನೀವು ನೋಡಿದ್ದೀರಲ್ಲ ಸೊ ಚಿಕನ್ನಲ್ಲಿ ಇರುವಂಥ ನೀರೇ ಬಿಟ್ಕೊಂಡಿರೋದು ಸೊ ಇವಾಗ ಅರ್ಧ ನಾನು ರೈಸ್ ಹಾಕಿ ಒಂದು ಲೇಯರ್ ಕೊಡ್ತಾ ಇದ್ದೀನಿ ಸೊ ಒಂದು ಕೆ ಜಿ ಬಿರಿಯಾನಿ ಆಗಿರೋದ್ರಿಂದ ಒಂದು ಟೂ ಲೇಯರ್ಸ್ ಕೊಟ್ಟರೆ ಆಗುತ್ತೆ ಸೊ ನೀವು ನೋಡ್ತಾ ಇರಿ ನಾನು ಯಾವ ಥರ ಮಾಡ್ತೀನೋ ಅದೇ ಥರ ನೀವೂ ಮಾಡಿ ಸೊ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನಾವು ಚಿಕನ್ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಚಿಕನ್ಗೆ ನಾನು ಯಾವುದೇ ಥರದ ನೀರನ್ನು ಹಾಕಿಲ್ಲ ಟೊಮ್ಯಾಟೊ ಹಣ್ಣು ಮತ್ತು ಏನು ಮೊಸರು ನಿಂಬೆಹಣ್ಣಿನ ಜ್ಯೂಸು ಇಷ್ಟೇ ಅದಕ್ಕೆ ಬೇಕಾಗಿರುವಂತಹ ವಾಟರು ಲೋ ಫ್ಲೇಮಲ್ಲಿ ನಾವು ಚಿಕನ್ ಬಾಯ್ಲ್ ಮಾಡೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ಇವಾಗ ಮತ್ತೆ ನಾನು ಸ್ವಲ್ಪ ಗ್ರೇವಿ ಹಾಕಿ ಇನ್ನು ಉಳ್ದಿರೋವಂಥ ಎಲ್ಲ ರೈಸನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಇವಾಗ ಒಂದು ಲಾಸ್ಟ್ ಲೇಯರಲ್ಲಿ ನಾವು ಇನ್ನೊಂದು ಸ್ವಲ್ಪ ಗ್ರೇವಿ ಉಳ್ದಿದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ರೈಸಲ್ಲಿ ಸ್ವಲ್ಪ ಕೂಡ ನೀರಿಲ್ಲ ಏಯ್ಟಿ ಪರ್ಸೆಂಟ್ ರೈಸ್ ಬಾಯ್ಲ್ ಆಗಿದೆ ಇವಾಗ ದಮ್ನು ದಮ್ ಮಾಡಬೇಕಾದ್ರೆ ನಾವು ಇನ್ನೂ ಟ್ವೆಂಟಿ ಪರ್ಸೆಂಟು ಚಿಕನ್ ಆಗಲಿ ರೈಸ್ ಆಗಲಿ ಬಾಯ್ಲ್ ಆಗುತ್ತೆ ಸೊ ಒಳ್ಳೆಯ ಒಂದು ಪರಿಮಳ ಕೂಡ ಚೆನ್ನಾಗಿರುತ್ತೆ ಸೊ ದಮ್ ಬಿರಿಯಾನಿಗೆ ಇದೇ ಒಂದು ಟೆಕ್ನಿಕ್ ಯೂಸ್ ಮಾಡೋದು ಈಗ ನಾನು ಒಂದು ಟೇಬಲ್ ಸ್ಪೂನ್ ತುಪ್ಪ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ಸೊ ಇವಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನಾನು ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಫುಡ್ ಕಲರು ನೀವು ಆಪ್ಷನಲ್ಲಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನ್ಯಾಚುರಲ್ ಆಗು ಚೆನ್ನಾಗಿರುತ್ತೆ ಸ್ವಲ್ಪ ಫುಡ್ ಕಲರ್ ಹಾಕಿದರೆ ನೋಡೋಕೆ ಚೆನ್ನಾಗಿರುತ್ತೆ ನಾನು ಯೂಸ್ ಮಾಡ್ತಿರೋವಂಥ ಫುಡ್ ಕಲರು ಆರ್ಗ್ಯಾನಿಕ್ ಫುಡ್ ಕಲರು ಫ್ರೂಟ್ಸು ಮತ್ತು ವೆಜಿಟೇಬಲಿಂದ ಮಾಡಿರುವಂಥ ಫುಡ್ ಕಲರು ಸೊ ನೀವು ಈ ಥರದ ಫುಡ್ ಕಲರನ್ನ ಯೂಸ್ ಮಾಡಿ ಯಾಕೆ ಅಂದರೆ ತುಂಬ ಹಾರ್ಮ್ಫುಲ್ಲು ಫುಡ್ ಕಲರ್ಸ್ ಇರುತ್ತೆ ಮಾರ್ಕೆಟಲ್ಲಿ ಅದನ್ನು ನೋಡಿ ತೊಗೊಂಡು ನೀವು ಫುಡ್ ಕಲರನ್ನು ಯೂಸ್ ಮಾಡಿ ಸೊ ಇವಾಗ ಸ್ವಲ್ಪ ನೋಡಿ ಈ ಥರ ರೈಸನ್ನು ಮೇಲುಗಡೆ ಎಲ್ಲ ಸ್ಪ್ರೆಡ್ ಮಾಡಿ ಸ್ವಲ್ಪ ನಾನು ಸೆಟ್ ಮಾಡ್ತಾ ಇದ್ದೀನಿ ರೈಸ್ನ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಒಂದು ಲೇಯರ್ ಅದರಲ್ಲಿ ಇರಬೇಕು ಸೊ ಮೇಲೆ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಬಿರಿಯಾನಿ ಮಾಡಬೇಕಾದ್ರೆ ನಾವು ಚಿಕನ್ ಗ್ರೇವಿ ಏನು ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಕ್ಸ್ಟ್ರಾ ನೀರು ಯಾವುದೇ ಒಂದು ಎಕ್ಸ್ಟ್ರಾ ನೀರು ಕೂಡ ಯೂಸ್ ಮಾಡಬಾರ್ದು ಲೋ ಫ್ಲೇಮಲ್ಲಿ ನಾವು ಚಿಕನ್ನ ಗ್ರೇವಿ ಮಾಡ್ಕೋಬೇಕು ಸೊ ಚಿಕನ್ನಲ್ಲಿರುವಂಥ ಎಕ್ಸ್ಟ್ರಾ ನೀರು ಮತ್ತು ಮೊಸರು ಇದರಲ್ಲೇ ನಾವು ಗ್ರೇವಿನ ನಾವು ರೆಡಿ ಮಾಡ್ಕೋಬೇಕು ಅದಾದಮೇಲೆ ನಾವು ರೈಸ್ ಬಾಯ್ಲ್ ಆಗಬೇಕಾದ್ರೂ ಕೂಡ ನೀವು ಗಮನ ಇಟ್ಟು ನೋಡಬೇಕು ನಾನು ಯಾವ ಥರ ನಿಮಗೆ ತೋರಿಸಿದ್ದೀನೋ ಅದೇ ಥರ ಮಾಡಿ ಓವರ್ ಕುಕ್ ಆಗಬಾರ್ದು ರೈಸು ಮತ್ತು ಚೆನ್ನಾಗಿ ನೀರನ್ನು ಬಸಿಬೇಕು ಅಕ್ಕಿಯಿಂದ ಪೂರ್ತಿ ನೀರು ಹೋಗಿ ನಾವು ಏನು ಗ್ರೇವಿ ಇರುತ್ತೆ ಚಿಕನ್ನಲ್ಲಿ ಅದರಲ್ಲಿ ಚ ರೈಸ್ ದಮ್ ಆಗಬೇಕು ಸೊ ಅದು ಇಷ್ಟು ನೀವು ನೋಡಿಕೊಂಡ್ರೆ ದಮ್ ಬಿರಿಯಾನಿ ಈಸಿಯಾಗಿ ಮಾಡ್ಬೋದು ಸೊ ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿ ಪಾತ್ರೆ ಮುಚ್ಚಿಬಿಟ್ಟು ಕ್ಲೀನಾಗಿ ನಾವು ಕೆಳಗಡೆ ಒಂದು ತವಾ ಇಟ್ಟು ಹಂಚಿಟ್ಬಿಟ್ಟು ಹಂಚಿಟ್ಟು ಇವಾಗ ಲೋ ಫ್ಲೇಮಲ್ಲಿ ಇಪ್ಪತ್ತು ನಿಮಿಷದ ತನಕ ನಾನು ಇದನ್ನು ದಮ್ ಮಾಡ್ತೀನಿ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದಮೇಲೆ ನೋಡಿ ಈ ಥರ ಬಿರಿಯಾನಿ ರೆಡಿಯಾಗಿದೆ ಎಷ್ಟು ಉದ್ರುದ್ರಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿ ನಾನು ಹೇಳಿಕೊಟ್ಟಿದ ಥರ ನೀವು ಮಾಡಿ ಸೊ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬೆಂಗಳೂರು ಶೈಲಿಯ ಮುಸ್ಲಿಮ್ ದಮ್ ಬಿರಿಯಾನಿ ಆಗಿದೆ ಸೊ ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ಈ ಈ ಬಿರಿಯಾನಿನೇ ಮಾಡ್ತೀವಿ ತುಂಬ ವೆರೈಟೀಸ್ ಆಫ್ ಬಿರಿಯಾನಿ ಮಾಡ್ತೀವಿ ಬಟ್ ಎಲ್ಲರಿಗೂ ಮೋಸ್ಟ್ ಫೇವ್ರೇಟ್ ಅಂದರೆ ಈ ಬಿರಿಯಾನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಾವುದೇ ಒಂದು ಹೊಸ ರೆಸಿಪಿ ಆಗಿರ್ಬೋದು ವ್ಲಾಗಿಂಗ್ ಆಗಿರ್ಬೋದು ವಿಡಿಯೋಗಳು ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ತುಂಬಾ ಟೇಸ್ಟಿಯಾಗಿ ಬಿರಿಯಾನಿ ನೋಡೋಕ್ಕೆ ಕಾಣ್ತಾ ಇದೆ ಅಂತ ಸೊ ನೀವು ಕೂಡ ಈ ಥರ ಬಿರಿಯಾನಿ ಮಾಡಿ ನಿಮ್ಮ ಫ್ಯಾಮಿಲಿಗೆ ಸರ್ವ್ ಮಾಡಿ ಸೊ ಈ ಥರದ ತುಂಬ ವೀಡಿಯೋಸ್ಗಳನ್ನು ನಾನು ನಮ್ಮ ಮುಸ್ಲಿಮ್ ಕಲ್ಚರ್ ಫುಡ್ಗಳನ್ನು ಮತ್ತು ಇನ್ನೂ ಬೇರೆ ಫುಡ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು